ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಎಂಟಿಸಿ ಬಸ್ ಚಾಲಕನೊಬ್ಬ ಕರ್ತವ್ಯದಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಶಿವಾಜಿನಗರ ಬನಶಂಕರಿ ಮಾರ್ಗದ ಬಸ್ ಚಾಲಕ ರಹಮತ್ತುಲ್ಲಾ ಮೃತ ದುರ್ದೈವಿ. ಹೃದಯಾಘಾತವಾದರೂ ಕರ್ತವ್ಯ ಪ್ರಜ್ಞೆ ಮೆರೆದ ಬಸ್ ಚಾಲಕನ ಬಸ್ಸನ್ನು ಸುರಕ್ಷಿತವಾಗಿ ನಿಲ್ಲಿಸಿದ ಬಳಿಕ ಕೊನೆಯುಸಿರೆಳೆದಿದ್ದಾರೆ. ಶಾಂತಿನಗರದ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಚಾಲಕ ರಹಮತ್ತುಲ್ಲಾಗೆ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರು ಬಸ್ ನಿಲ್ಲಿಸಿ ಕುಸಿದು ಬಿದ್ದಿದ್ದಾರೆ. ಸ್ಥಳದಲ್ಲಿದ್ದ ಇತರೆ ಚಾಲಕರು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಚಾಲಕ ಸಾವನ್ನಪ್ಪಿದ್ದಾರೆ. ಮೃತ ರಹಮತ್ತುಲ್ಲಾಗೆ 40 ವರ್ಷ ವಯಸ್ಸಾಗಿತ್ತು. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯವರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮಹಾನ್ ನಾಯಕ ಗ್ರೇಟ್ ಕ್ರಿಕೆಟರ್ ಆಗಿ ಧೋನಿಯನ್ನು ನಾವು ನೋಡಿದ್ದೀವಿ. ಆದರೆ ಧೋನಿಯ ಈ ಕೀರ್ತಿ ಪತಾಕೆಯ ಹಿಂದೆ ಒಬ್ಬ ಸ್ನೇಹಿತನ ಕಥೆ ಇದೆ. ಧೋನಿಗೆ ಕ್ರಿಕೆಟ್ ಆಟದ ಪಟ್ಟು ಹೇಳಿಕೊಟ್ಟ ಆ ಗುರು ನಿಧನರಾಗಿದ್ದಾರೆ. ಅವರು ಯಾರು, ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಧೋನಿ ಪಟ್ಟ ಶ್ರಮವೇನು, ಧೋನಿ ಹಾಗೂ ಅವರ ನಡುವಿನ ಸಂಬಂಧ ಎಂಥದ್ದು ನೀವೇ ನೋಡಿ. ಇವರು ಸಂತೋಷ್ ಲಾಲ್, ಮಹೇಂದ್ರ ಸಿಂಗ್ ಧೋನಿ ಆತ್ಮೀಯ ಗೆಳೆಯ. ಹೆಲಿಕಾಪ್ಟರ್ ಆದ್ರೆ ಈಗ ಧೋನಿ ಬಾಳಲ್ಲಿ ಆ ಸಂತೋಷ ಇಲ್ಲ. ಯಾಕಂದ್ರೆ ಸಂತೋಷ್ ಲಾಲ್ ಅನಾರೋಗ್ಯದಿಂದ ದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಚಲ್ ದಿಯಾ ಇಸ್ ತರಾ ರಾಹೋ ಮೇ ತೂ ಮುಝೆ ಪೀಛೆ ಛೋಡ್ ಕೆ ಆಗೆ ತೂ ನಿಕಲ್ ಗಯಾ. ಸಂತೋಷ ಉಳಿಸಿಕೊಳ್ಳಲು ಶತ ಪ್ರಯತ್ನ. ಗೆಳೆಯನನ್ನ ಉಳಿಸಿಕೊಳ್ಳೋಕೆ ಧೋನಿ ಕೂಡ ಅಷ್ಟೇ ಹರಸಾಹಸ ಪಟ್ರು. ಅಸ್ವಸ್ಥ ಸಂತೋಷ್ರನ್ನ ರಾಂಚಿಯಿಂದ ದೆಹಲಿಗೆ ಏರ್ ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಿದ್ರು. ಎಲ್ಲಾ ಖರ್ಚು ವೆಚ್ಚ ಭರಿಸುವ ಜವಾಬ್ದಾರಿ ಹೊತ್ತರು. ಆದ್ರೆ ಅದ್ಯಾಕೂ ಆ ದೇವರು ಸ್ಪಂದಿಸಲಿಲ್ಲ. ಗೆಳೆಯನನ್ನ ಬದುಕಿಸಿಕೊಳ್ಳುವ ವಿಷಯದಲ್ಲಿ ಮಾತ್ರ ಸೋತಿದ್ದಾರೆ. ಇದು ಸಂತೋಷ್ ಲಾಲ್ ಭೌತಿಕವಾಗಿ ಇಲ್ಲ. ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಇವತ್ತಿನ ಸ್ಟೇಟ್ ಎಕ್ಸ್ಪ್ರೆಸ್ನಲ್ಲಿ. 4 ವರ್ಷಗಳ ಪ್ರೀತಿ ನಿರಾಕರಿಸಿದ ಪ್ರಿಯತಮೆ, ಕೊಡಲಿಯಿಂದ ಪ್ರಿಯತಮೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಿಯಕರ, ಅದೇ ಕೊಡಲಿಯಿಂದ ತಾನು ಆತ್ಮಹತ್ಯೆಗೆ ಯತ್ನ. ಕೆಜಿಎಫ್ ನಿವಾಸಿಗಳಾದ ಸರಸ್ವತಿ ಹಾಗೂ ನರಸಿಂಹರಾಜು ಪ್ರೇಮಿಗಳು ಇಬ್ಬರು ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ದಾಖಲು, ಸಾವಿನ ದವಡೆಯಿಂದ ಪಾರಾದ ಪ್ರೇಮಿಗಳು. ಸಿಬ್ಬಂದಿ ಫಲಕದಲ್ಲಿ ಜಾತಿ ವಿವರ, ಉತ್ತರ ಕನ್ನಡ ಜಿಲ್ಲಾ ಆಯುಷ್ ಆಸ್ಪತ್ರೆಯಲ್ಲಿ ಎಡವಟ್ಟು. ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ತನಿಖೆ ಆರಂಭ. ಗದಗನಲ್ಲಿ ಹೋಟೆಲ್ಗಳ ಮೇಲೆ ಅಧಿಕಾರಿಗಳ ದಾಳಿ, ಹೋಟೆಲ್ಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ, ಅವ್ಯವಸ್ಥೆ ಆಗರವಾಗಿದ್ದ ಹೋಟೆಲ್ಗಳಿಗೆ ನೋಟಿಸ್ ಜಾರಿ. ತುಮಕೂರಿನ ಅಮರಜ್ಯೋತಿ ನಗರದಲ್ಲಿ ಆಟೋ ಕಾರು ಬೈಕ್ಗೆ ಬೆಂಕಿ, ತಡರಾತ್ರಿ ಕಿಡಿಗೇಡಿಗಳಿಂದ ದುಷ್ಕೃತ್ಯ, ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.